ದೇವರು ಸತ್ಯವೇದದಲ್ಲಿ ಅನೇಕ ಪ್ರವಾದಿಗಳನ್ನು ಎಬ್ಬಿಸಿದ. ಆಯಾ ಸಂದರ್ಭಕ್ಕೆ ಸರಿಯಾಗಿ, ಆಯಾ ಸನ್ನಿವೇಶಗಳಿಗೆ ಸರಿಯಾಗಿ, ಆಯಾ ಸ್ಥಿತಿಗತಿಗಳಿಗೆ ಸರಿಯಾಗಿ ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ತನ್ನ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ, ತನ್ನ ಭಕ್ತರನ್ನು ತನ್ನನ್ನು ಆರಾಧಿಸುವವರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ, ಜನರನ್ನು ದೇವರ ಕಡೆ ನಡೆಸುವುದಕ್ಕೋಸ್ಕರವಾಗಿ ದೇವರು ಪ್ರವಾದಿಗಳನ್ನು ನೇಮಿಸಿದ. ಸತ್ಯವೇದದ ಪೂರ್ವ ಕಾಲದಿಂದಲೂ ನೋಡಿಕೊಂಡು ಬರುವಾಗ ಪ್ರವಾದಿಗಳು ಇದ್ದದ್ದು ಜನರನ್ನು ಸಂತೈಸುವುದಕ್ಕೂ ಹಾಗೂ ಜನರನ್ನು ದೇವರ ಕಡೆಗೆ ನಡೆಸುವುದಕ್ಕೂ. ದಾರಿ ತಪ್ಪಿದ ಭಕ್ತರನ್ನು ಸರಿಯಾದ ಮಾರ್ಗಕ್ಕೆ ನಡೆಸಿ, ಸರಿಯಾದ ಮಾರ್ಗವನ್ನು ಬೋಧಿಸಿ, ಸರಿಯಾದಂಥ ಸ್ಥಳಕ್ಕೆ ನಡೆಸಿ ದೇವರನ್ನು ಆರಾಧಿಸುವಂತೆ ಮಾಡುತ್ತಿದ್ದಂಥ ಕಾಲಘಟ್ಟಲೆ. ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ, ಈ ಕಡೇ ದಿನಗಳಲ್ಲಿ ಅನೇಕಾನೇಕ ಸಭೆಗಳು, ಅನೇಕಾನೇಕ ದೇವರ ಸೇವಕರುಗಳು ಪ್ರವಾದಿಗಳ ಹಿಂದೆ ಓಡ್ತಾ ಇದ್ದೇವೆ, ಪ್ರವಾದನಗಳ ಹಿಂದೆ ಓಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಅನೇಕ ಪ್ರವಾದನೆಗಳು, ಪ್ರವಾದನ ವಾಕ್ಯಗಳು ಬರೆಯಲ್ಪಟ್ಟಿದೆ. ಹಾಗಾದರೆ ನಾವು ಓಡಬೇಕಾಗಿದ್ದು ಸತ್ಯವೇದದ ಹಿಂದೆ. ನಾವು ಯಾವುದೇ ಪ್ರವಾದಿಗಳ ಪ್ರವಾದನೆಗಳ ವಿರುದ್ಧವಲ್ಲ, ಆದರೆ ದೇವರ ವಾಕ್ಯ ಶ್ರೇಷ್ಠವಾದದ್ದು. ಪ್ರವಾದನೆಗಳು, ಪ್ರವಾದಿಗಳು ಯಾಕೆ ದೇವರು ನೇಮಿಸಿದ್ರು ಅಂತ ನಾನು ಹೇಳಿದ ಹಾಗೆ, ಜನರು ಇಸ್ರಾಯೇಲರು ಯಾವಾಗೆಲ್ಲ ದೇವರ ಮಾರ್ಗದಿಂದ ದೂರ ಹೋಗ್ತಾ ಇದ್ರು, ದೇವರ ಸ್ಥಾನದಿಂದ ದೂರ ಹೋಗ್ತಾ ಇದ್ರು, ದೇವರ ಪ್ರಸನ್ನತೆಯಿಂದ ದೂರ ಹೋಗ್ತಾ ಇದ್ರು, ಆಗ ಇಸ್ರಾಯೇಲರನ್ನು ದೇವರ ಕಡೆಗೆ ನಡೆಸುವುದಕ್ಕೆ, ಅವರನ್ನು ಗದರಿಸಿ ಎಚ್ಚರಿಸಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರು ಆರಾಧನಾ ಸ್ಥಳಗಳಿಗೆ ಹೋಗಿ ದೇವರನ್ನು ಆರಾಧಿಸುವಂತೆ ಮಾಡಿ ದೇವರೊಂದಿಗೆ ಸಂಪರ್ಕ ಇಟ್ಕೊಳ್ಳುವುದಕ್ಕೆ ಪ್ರವಾದಿಗಳೆದ್ದೊಳ್ತಾ ಇದ್ರು. ಅದು ಮಾತ್ರ ಅಲ್ಲ, ಯಾರ್ಯಾರು ದೇವರೊಂದಿಗೆ ನಡೀತಾ ಇದ್ರೋ, ದೇವರ ಮಹಿಮೆಯೊಂದಿಗೆ ನಡೀತಾ ಇದ್ರೋ, ದೇವರ ಪ್ರಸನ್ನತೆಯೊಂದಿಗೆ ನಡೀತಾ ಇದ್ರೋ, ಅವರಿಗೆ ಸೋತು ನಿಂತಾಗ, ಅವರಿಗೆ ಕಷ್ಟಗಳು ಬಂದಾಗ, ಅವರಿಗೆ ವೈರಗಳು ಬಂದಾಗ, ಅವರು ನೊಂದು ಹೋದಾಗ, ಅವರನ್ನು ಸಂತೈಸುವುದಕ್ಕಾಗಿ, ಅವರನ್ನು ದೇವರಲ್ಲಿ ಬಲಪಡಿಸಿ ಮುನ್ನುಗ್ಗುವಂತೆ ಅವರಿಗೆ ಧೈರ್ಯಪಡಿಸುವುದಕ್ಕೆ ಪ್ರವಾದಿಗಳೆದ್ದೊಳ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ಫ್ಯಾಷನ್ ಆಗೋಗಿದೆ, ಪ್ರವಾದಿಗಳನ್ನು ಹುಡುಕಿ ಜನ ಓಡ್ತಾ ಇದ್ದಾರೆ. ಲೋಕದಲ್ಲಿ ಶಾಸ್ತ್ರಜ್ಞರನ್ನು ಮಾತ್ರವಲ್ಲದೆ ಅಂಕಿಅಂಶಗಳನ್ನು ನೋಡಿ ಶಾಸ್ತ್ರ ಹೇಳುವವರನ್ನು, ಗಿಣಿಶಾಸ್ತ್ರ ಹೇಳುವವರನ್ನು ಜನ ಹುಡುಕಿ ಹೋಗುವ ಹಾಗೆ ಕ್ರೈಸ್ತತ್ವದಲ್ಲಿ ಕೂಡ ಪ್ರವಾದಿಗಳನ್ನು ಹುಡುಕಿ ಹೋಗ್ತಾ ಇದ್ದಾರೆ. ನಿನ್ನ ಸರಿಯಾಗಿ ದೇವರ ಜೊತೆ ನಡೀತಾ ಇದ್ದರೆ, ನಿನ್ನ ದೇವರೊಂದಿಗೆ ನಡೆದು ನಿನಗೆ ಕನ್ಫ್ಯೂಷನ್ ಇದ್ದಾಗ ದೇವರೇ ಪ್ರವಾದಿಯನ್ನು ನಿನ್ನ ಬಳಿ ಕಳಿಸ್ತಾನೆ. ಪ್ರವಾದಿಯನ್ನು ಪ್ರವಾದನಗಳಿಂದ ತುಂಬಿಸಿ, ಪ್ರವಾದನೋಕ್ತದಿಂದ ತುಂಬಿಸಿ, ನಿನಗೆ ಬೇಕಾದ ಉತ್ತರವನ್ನು ಕೊಟ್ಟು ನಿನ್ನ ಬಳಿಗೆ ದೇವರು ಕಳಿಸ್ತಾನೆ. ಅದು ಪ್ರವಾದನೆ. ಮಾತ್ರವಲ್ಲದೆ ದೇವ ಪ್ರವಾದಿಗಳು, ದೇವ ಪ್ರೇಷಿತರು ನಿಮ್ಮನ್ನು ದೇವರ ಕಡೆಗೆ ನಡೆಸಬೇಕು. ನಿಮಗೆ ಪ್ರವಾದಿಸಿ, ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಿಮ್ಮನ್ನು ದೇವರ ಮಹಿಮೆ ಕಡೆಗೆ ನಡೆಸಬೇಕು. ಈ ರೀತಿ ಆಗ್ತಿದೆಯಾ? ಈ ರೀತಿ ಸನ್ನಿವೇಶಗಳಿದೆಯಾ? ಈ ರೀತಿ ಸಂಗತಿಗಳು ನಡೀತಾ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ ಜೀವನದಲ್ಲಿ ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದರೆ ಕ್ರಿಸ್ತನು ಬರ್ತಾ ಇದ್ದಾನೆ. ಆತನು ಬರೋದಕ್ಕಿಂತ ಮುಂಚೆ ಸುಳ್ಳು ಪ್ರವಾದಿಗಳು, ಅನೇಕ ಸಂಗತಿಗಳು ಬರುವುದುಂಟು, ಬಂದಿದೆ. ಈಗ ಎಚ್ಚರಿಕೆಯಿಂದ ಕ್ರಿಸ್ತೀಯ ಜೀವಿತವನ್ನು ಜೀವಿಸ್ರಿ, ಎಚ್ಚರಿಕೆಯಿಂದ ಮುಂದೆ ಹೋಗ್ರಿ. ಸತ್ಯವೇದದಲ್ಲಿಯೇ ದೊಡ್ಡ ಪ್ರವಾದನೆಗಳು ಬರೆಯಲ್ಪಟ್ಟಿದೆ. ಆ ವಾಕ್ಯ ನಿನ್ನ ದೇವರೊಂದಿಗಿದ್ದು ಆ ವಾಕ್ಯ ಓದುವಾಗಲೇ ದೇವರು ನಿನ್ನೊಂದಿಗೆ ಮಾತನಾಡ್ತಾನೆ, ದೇವರು ನಿನ್ನ ಜೊತೆ ಮಾತನಾಡ್ತಾನೆ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ. ಆತನ ಜೊತೆ ಪೂರ್ಣ ಸಂಪರ್ಕ ಇಟ್ಕೋ. ಕರ್ತನ ಆಶೀರ್ವದಿಸಲಿ. ಆಮೆನ್.